ಸ್ನೇಹಿತರೆ, ನಾವಿಂದು ದೇವಸ್ಥಾನಕ್ಕೆ ಹೋದಾಗ ಪಾಲಿಸಬೇಕಾದ ಮೂರು ನಿಯಮಗಳು. ಇದರಿಂದ ಮಾತ್ರ ದೇವರ ಅನುಗ್ರಹ ಸಿಗುತ್ತದೆ. ಆ ನಿಯಮಗಳು ಯಾವುವು ಎಂದು ತಿಳಿದುಕೊಳ್ಳೋಣ. ಅನೇಕರು ನಾವು ಎಷ್ಟೇ ದೇವಸ್ಥಾನ ಹೋಗಿ ದೇವರನ್ನು ಪ್ರಾರ್ಥಿಸಿದರೂ ನಮಗೆ ದೇವರ ಆಶೀರ್ವಾದ ಸಿಗಲಿಲ್ಲ ಎನ್ನುವ ಮಾತನ್ನು ನೀವೆಲ್ಲ ಈಗಾಗಲೇ ಸಾಕಷ್ಟು ಬಾರಿ ಕೇಳಿರಬಹುದು. ಧಾರ್ಮಿಕ ಗ್ರಂಥಗಳಲ್ಲಿ ಮತ್ತು ಶಾಸ್ತ್ರಗಳ ಪ್ರಕಾರ ನಾವು ದೇವಸ್ಥಾನಕ್ಕೆ ಹೋದಾಗ ಮಾಡುವ ಚಿಕ್ಕ ಪುಟ್ಟ ತಪ್ಪುಗಳೇ ಇದಕ್ಕೆ ಮುಖ್ಯ ಕಾರಣವೆಂದು ಹೇಳಲಾಗಿದೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ನಾವು ದೇವಸ್ಥಾನಕ್ಕೆ ಹೋದಾಗ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು, ದೇವಸ್ಥಾನಕ್ಕೆ ಭೇಟಿ ನೀಡಿದಾಗ ನೀವು ಈ ವಿಚಾರಗಳನ್ನು ತಪ್ಪದೇ ಗಮನದಲ್ಲಿಟ್ಟುಕೊಳ್ಳಬೇಕು. ಹಿಂದೂ ಧರ್ಮದಲ್ಲಿನ ಬಲವಾದ ನಂಬಿಕೆಯ ಪ್ರಕಾರ ದೇವಾಲಯಕ್ಕೆ ಹೋಗುವುದರಿಂದ ಅಥವಾ ವಿವಿಧ ಪೂಜಾ ಸ್ಥಳಗಳಿಗೆ ಭೇಟಿ ನೀಡುವುದರಿಂದ ಮತ್ತು ಪೂಜೆಗಳನ್ನು ಮಾಡುವುದರಿಂದ ನಮ್ಮ ಪಾಪಕರ್ಮಗಳು ಕಳೆದು ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ನಂಬುತ್ತಾರೆ. ಕೆಲವು ಆಸ್ತಿಕರು ವಾರದ ಕೆಲವು ವಿಶೇಷ ದಿನಗಳಲ್ಲಿ ಮಾತ್ರ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಕೈಂಕರ್ಯಗಳಲ್ಲಿ ಪಾಲ್ಗೊಂಡರೆ, ಇನ್ನು ಕೆಲವರು ಪ್ರತಿನಿತ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾರೆ. ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ಜೀವನದಲ್ಲಿ ಸಕಾರಾತ್ಮಕತೆ, ಸಂತೋಷ, ಸಮೃದ್ಧಿ ಮತ್ತು ಮಾನಸಿಕ ಶಾಂತಿ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ. ಹೆಚ್ಚಿನವರು ದೇವಸ್ಥಾನಕ್ಕೆ ಹೋದರೂ ನಮ್ಮ ಸಮಸ್ಯೆಗಳು ಪರಿಹಾರವಾಗಲಿಲ್ಲವೆಂದು ಕೊರಗುತ್ತಿರುತ್ತಾರೆ ಅಥವಾ ದೇವರನ್ನೇ ದೂಷಿಸಲು ಪ್ರಾರಂಭಿಸುತ್ತಾರೆ. ಆದರೆ ಅದರ ಹಿಂದೆ ಅವರು ಮಾಡುವ ಕೆಲವೊಂದು ತಪ್ಪುಗಳು ಕೂಡ ಕಾರಣವೆಂಬುದು ಅವರಿಗೆ ತಿಳಿದಿರುವುದಿಲ್ಲ. ನೀವು ದೇವಸ್ಥಾನಕ್ಕೆ ಭೇಟಿ ನೀಡುವ ಮುನ್ನ ನಮ್ಮ ಧಾರ್ಮಿಕ ಗ್ರಂಥಗಳು ದೇವಸ್ಥಾನಕ್ಕೆ ಭೇಟಿ ನೀಡುವಾಗ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕೆಂದು ಹೇಳಲಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ದೇವಸ್ಥಾನಕ್ಕೆ ಭೇಟಿ ನೀಡುವಾಗ ನಾವು ಯಾವೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕೆಂದರೆ, ಮೊದಲನೆಯದು ಶುದ್ಧತೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ದೇವಸ್ಥಾನಕ್ಕೆ ಹೋಗುವಾಗ ಯಾವಾಗಲೂ ಶುದ್ಧತೆಯ ಬಗ್ಗೆ ನಾವು ವಿಶೇಷ ಕಾಳಜಿ ವಹಿಸಬೇಕು. ಆಗ ಮಾತ್ರ ಅಲ್ಲಿ ಧನಾತ್ಮಕ ಶಕ್ತಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ದೇಹ ಮತ್ತು ಬಟ್ಟೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದರ ಜೊತೆಗೆ ಮನಸ್ಸನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಬಹಳ ಮುಖ್ಯ. ನಿಮ್ಮ ಮನಸ್ಸಿನಲ್ಲಿ ಮೋಸ, ದುರಹಂಕಾರದಂತಹ ಕೆಟ್ಟ ಆಲೋಚನೆಗಳಿದ್ದರೆ ಎಷ್ಟು ಬಾರಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದರೂ ಅದರಿಂದ ನಿಮಗೆ ಯಾವುದೇ ಫಲ ದೊರೆಯುವುದಿಲ್ಲ. ನಿಮಗೆ ದೇವಸ್ಥಾನಕ್ಕೆ ಭೇಟಿ ನೀಡುವುದರಿಂದ ಶುಭ ಫಲಗಳು ದೊರೆಯಬೇಕೆಂದು ಬಯಸಿದರೆ ಮೊದಲು ಶುದ್ಧತೆಯ ಕಡೆಗೆ ಗಮನ ನೀಡಿ. ಎರಡನೆಯದು, ದೇವಾಲಯವನ್ನು ಪ್ರವೇಶಿಸುವುದು ಹೇಗೆ? ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೇವಾಲಯವನ್ನು ಪ್ರವೇಶಿಸುವ ಮೊದಲು ನಾವು ತಲೆಬಾಗಿ ದೇವಾಲಯದ ಮೆಟ್ಟಿಲುಗಳನ್ನು ಸ್ಪರ್ಶಿಸಿ ನಮಸ್ಕಾರವನ್ನು ಮಾಡಬೇಕು. ದೇವಸ್ಥಾನದ ದ್ವಾರಕ್ಕೆ ನಮಸ್ಕರಿಸಿದ ನಂತರ ಗಂಟೆಯನ್ನು ಬಾರಿಸಿ ದೇವರ ಧ್ಯಾನದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ. ಇದರಲ್ಲಿ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಮುಖ್ಯವಾದ ವಿಚಾರವೆಂದರೆ, ನೀವು ದೇವಸ್ಥಾನವನ್ನು ಪ್ರವೇಶಿಸುವ ಮುನ್ನ ನಿಮ್ಮ ಮನಸ್ಸಿನಲ್ಲಿನ ಎಲ್ಲ ಕೆಟ್ಟ ಆಲೋಚನೆಗಳನ್ನು ದೇವಸ್ಥಾನದ ಹೊರಗೆ ಬಿಟ್ಟು ಉತ್ತಮ ಆಲೋಚನೆಗಳೊಂದಿಗೆ ದೇವಸ್ಥಾನವನ್ನು ಪ್ರವೇಶಿಸಿ. ಈ ರೀತಿಯಲ್ಲಿ ದೇವಾಲಯವನ್ನು ಪ್ರವೇಶಿಸುವುದು ಭಗವಂತನ ಪಾದಕ್ಕೆ ನಮ್ಮನ್ನು ನಾವು ಅರ್ಪಿಸಿಕೊಳ್ಳುವ ಮನೋಭಾವವನ್ನು ಸೂಚಿಸುತ್ತದೆ. ಯಾವಾಗ ನೀವು ದೇವರ ಮುಂದೆ ತಲೆಬಾಗಿ ನಿಂತು ನಿಮ್ಮನ್ನು ನೀವು ಅರ್ಪಿಸಿಕೊಳ್ಳುತ್ತೀರೋ, ಆಗ ದೇವರು ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುತ್ತಾನೆ ಮತ್ತು ನಿಮ್ಮೆಲ್ಲ ಮನದಾಸಿಯು ಈಡೇರುವಂತೆ ಮಾಡುತ್ತಾನೆ. ಮೂರನೆಯದು, ದೇವರಿಗೆ ಧನ್ಯವಾದವನ್ನು ತಿಳಿಸಿ. ನಮ್ಮೆಲ್ಲ ಆಸೆಗಳು ಈಡೇರಬೇಕೆನ್ನುವ ದುರಾಸೆಯಿಂದ ಅಥವಾ ತಮಗಾಗಿ ವರವನ್ನು ಮಾತ್ರ ಕೇಳುವ ಇಚ್ಛೆಯಿಂದ ದೇವಸ್ಥಾನಕ್ಕೆ ಹೋಗಬಾರದು. ಒಂದು ವೇಳೆ ನೀವು ದೇವರ ಬಳಿ ಏನನ್ನಾದರೂ ಕೇಳುವ ಆಸೆಯಿಂದ ಹೋದರೂ, ಕೇಳುವ ಮುನ್ನ ದೇವರು ನಿಮಗೆ ಈಗಾಗಲೇ ನೀಡಿರುವ ಎಲ್ಲ ವಿಷಯಗಳಿಗಾಗಿ ಧನ್ಯವಾದವನ್ನು ತಿಳಿಸಿ. ಅದರ ನಂತರ ನೀವು ಅವನಿಂದ ಏನನ್ನು ಬಯಸುತ್ತೀರೋ ಅದನ್ನು ಪ್ರಾರ್ಥಿಸಿ. ನಮ್ಮಲ್ಲಿ ಏನಿದೆಯೋ ಅದು ಅವನಿಂದಲೇ ಎಂದು ನಾವು ಯಾವಾಗಲೂ ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕಾಗಿಯೇ ದೇವರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಮರೆಯದಿ. ದೇವಸ್ಥಾನಕ್ಕೆ ನಾವು ಹೋದಾಗ ಅಥವಾ ಹೋಗುವಾಗ ಈ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ದೇವರನ್ನು ಪ್ರಾರ್ಥಿಸುವುದು ಉತ್ತಮ. ಶಾಸ್ತ್ರ ಮತ್ತು ಧರ್ಮಗ್ರಂಥಗಳಲ್ಲಿನ ಈ ನಿಯಮಗಳು ನಿಮಗೆ ದೇವರ ಕೃಪೆ ದೊರೆಯುವಂತೆ ಮಾಡಬಹುದು. ಆದ್ದರಿಂದ ಸ್ನೇಹಿತರೆ, ಇದೇ ರೀತಿಯ ವಿವಿಧ ವಿಶಿಷ್ಟ ಪ್ರಾಣಾಯಾಮ, ಯೋಗ, ಮುದ್ರೆಗಳು ಇವುಗಳೆಲ್ಲದರ ಬಗ್ಗೆ ತಿಳಿಯಬೇಕೆಂದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.